ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಸೀಸುದೆ ಬಂದಿದೆ ಮತ್ತು ನೀವು ಕೂಡ ರೈತರಾಗಿದ್ದರೆ ಇವರು ನೀವು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ಮುಂದೆ ಕಂಪ್ಲೀಟಾಗಿ ಮಾಹಿತಿ ಇದರ ಬಗ್ಗೆ ನೀಡಿದ್ದೇನೆ ಫ್ರೆಂಡ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಗೆಳೆಯರೇ ನಮ್ಮ ಚಾನಲ್ನ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸೋ ನೋಟಿಫಿಕೇಷನ್ ಬೆಲ್ ನೀವು ಆನ್ ಮಾಡೋದ್ರಿಂದ ನಾವು ಹಾಕುವ ಇದೇ ರೀತಿ ನಿಮಗೆ ಎಲ್ಲ ಅಪ್ಡೇಟ್ಸ್ಗಳು ಮೊದಲು ಬಂದು ತಲುಪುತ್ತೆ. ಮತ್ತು ನೀವು ಕೂಡ ರೈತರಾದರೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಯಾರಾದರೂ ರೈತ ಬಾಂಧವರು ಇದ್ದರೆ ಅವರಿಗೂ ಕೂಡ ನೀವು ಈಗಲೇ ಈ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಇವಾಗ ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಇದು ಯಾರಿಗೆ ಅಂತ ಮತ್ತು ಇದು ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಮತ್ತು ಇದು ಬಂದ ಮೇಲೆ ಯಾವ ರೀತಿಯಾಗಿ ನಿಮಗೆ ಈ ಒಂದು ಹಣ ನಿಮ್ಮ ಖಾತೆಗೆ ಇದನ್ನು ನೀವು ಪಡ್ಕೋಬೋದು ಅಂತ ನಮಗೆ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ನೀಡಿದ್ದೇನೆ. ನಿನ್ನೆ ನಡೆದ ಒಂದು ಘೋಷಣೆಯಲ್ಲಿ ಯಡಿಯೂರಪ್ಪನವರಿಂದ ಒಂದು ಮಹತ್ವವಾದ ಮಾಹಿತಿನ ವಿಧಾನಸೌಧದ ಒಂದು ಸಭೆಯಲ್ಲಿ ಅವರು ಹೇಳಿದ್ದಾರೆ. ಅಂದರೆ ಇವಾಗ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಎಲ್ಲ ಒಂದು ನೆರೆ ಸಂತ್ರಸ್ತರು ಮತ್ತು ಅವರ ಒಂದು ಬೆಳೆ ನಾಶಕ್ಕೆ 400 ಕೋಟಿ ರೂಪಾಯಿಗಳನ್ನು ಇವಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಈ ಒಂದು ಹಣ ನಿನ್ನೆ ತಾನೇ ಎಲ್ಲ ಒಂದು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ಎಲ್ಲ ಒಂದು ರೈತರಿಗಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ. ಮತ್ತು ಇದು 400 ಕೋಟಿ ರೂಪಾಯಿಯನ್ನು ಇವಾಗ ಅವರು ನಮ್ಮ ರಾಜ್ಯದ ಟೋಟಲ್ 20 ನಿರ್ವಹಣಾ ಒಂದು ಕೇಂದ್ರ ಇರುತ್ತಲ್ಲ ಅಲ್ಲಿ ಇದನ್ನು ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದು ಆದಷ್ಟು ಬೇಗನೆ ಎಲ್ಲ ಒಂದು ರೈತರ ಖಾತೆ ಕೂಡ ಜಮಾ ಆಗಲಿದೆ. ಮತ್ತು ಇವಾಗ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದಲ್ಲಿ ಆದ ಒಂದು ಪ್ರವಾದ ಕುರಿತು 1200 ಕೋಟಿ ರೂಪಾಯಿಗಳನ್ನು ಬಿಡುಗಡೆಗೆ ಮಾಡಿದ್ರು. ಟೋಟಲ್ ಆಗಿ 1200 ಕೋಟಿ ರೂಪಾಯಿಯಲ್ಲಿ ಇವಾಗ 400 ಕೋಟಿ ರೂಪಾಯಿಗಳನ್ನು ಮೊದಲನೇ ಕಂತಿನಂತೆ ಅವರು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯನ್ನು ಮಾಡಿಸಿದ್ದಾರೆ. ಈ ಒಂದು ಇವಾಗ ಈ ಒಂದು 20 ನಿರ್ಮಾಣ ಕೇಂದ್ರಗಳಲ್ಲಿರುವ ಎಲ್ಲ ಒಂದು ಅಧಿಕಾರಿಗಳಿಗೆ ಇದು ಈ ಒಂದು ಹಣ ಲಭಿಸಿರುತ್ತೆ. ಮತ್ತು ನೀವು ಕೂಡ ಏನಾದರೂ ಇಲ್ಲಿ ಅಪ್ಲಿಕೇಶನ್ನ ಹಾಕಿದರೆ ಈ ಒಂದು ಬೆಳೆ ನಾಶ ಆಗಿರ್ಬೋದು ಮತ್ತು ನೀವು ನೆರೆ ಸಂತ್ರಸ್ತರಾಗಿರ್ಬೋದು, ಈ ರೀತಿಯಾಗಿ ಏನಾದರೂ ನೀವು ಮೊನ್ನೆ ನಡೆದ ಒಂದು ಪ್ರವಾಹದಲ್ಲಿ ಅಥವಾ ಹಿಂಗಾರು ಹಂಗಾಮಿನಲ್ಲಿ ಯಾವುದೇ ರೀತಿ ಏನಾದರೂ ನೀವು ಅಪ್ಲಿಕೇಶನ್ನ ಹಾಕಿದರೆ ಈ ಒಂದು ಹಣನ ಇವಾಗ ನಿಮ್ಮ ಖಾತೆಗೆ ಅವರು ಆ ಒಂದು ನಿಮ್ಮ ಜಮೀನಿನ ಒಂದು ಲೆಕ್ಕದ ಮೇಲೆ ನಿಮ್ಮ ಖಾತೆಗೆ ವರ್ಗಾವಣೆ ಕೂಡ ಮಾಡ್ತಾರೆ. ಮತ್ತು ಇದು ಇವಾಗ ಕೇಂದ್ರ ಸರ್ಕಾರದಿಂದ ಬರೆದಿರೋ ಒಂದು ಭರ್ಜರಿ ಸೀಸುದ್ದೇನ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಇದರ ಜೊತೆಗೆ ಇನ್ನೊಂದು ಮಹತ್ವದ ಮಾಹಿತಿನೂ ಕೂಡ ಅವರು ಕೊಟ್ಟಿದ್ದಾರೆ. ಯಾಕಂದರೆ ಇವಾಗ ರೈತರ ಒಂದು ಸಹಕಾರಿ ಬ್ಯಾಂಕ್ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಇರುತ್ತೆ ಮತ್ತು ಅದೇ ಖಾತೆಗೆ ಏನಾದರೂ ಈ ಒಂದು ಹಣ ಬಂದ ಮೇಲೆ ಕೆಲವು ಬ್ಯಾಂಕ್ಗಳು ಆ ಒಂದು ಹಣನ ಸಾಲ ಮನ್ನಾಗೆ ಅಂತ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಕೂಡ ಇವಾಗ ಇವರು ಎಲ್ಲ ಒಂದು ಬ್ಯಾಂಕ್ಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಇದನ್ನು ನೀವು ಸಾಲ ಮನ್ನಾ ಹಣಗೆ ಕಟ್ ಮಾಡ್ಕೋಬಾರ್ದು ಮತ್ತು ಈ ಒಂದು ಹಣ ಎಲ್ಲ ಒಂದು ರೈತರ ಕೈಗೆ ಸೇರಬೇಕು ಎಂದು ಒಂದು ಮಹತ್ವದ ಆದೇಶದ ಜೊತೆಗೆ ಎಲ್ಲ ಒಂದು ರಾಜ್ಯದ ರೈತರಿಗೆ ಒಂದು ಭರ್ಜರಿ ಸೇರಿಸಿದ್ದಿನ ಯಡಿಯೂರಪ್ಪನವರ ಸರ್ಕಾರ ಕೊಟ್ಟಿದೆ. ಹೌದು ಫ್ರೆಂಡ್ಸ್, ಮತ್ತು ನೀವು ಕೂಡ ಏನಾದರೂ ಇದಕ್ಕೆ ನೆರೆ ಸಂತ್ರಸ್ತರಾಗಿದ್ದು ನಿಮ್ಮ ಖಾತೆಗೆ ಯಾವುದಾದ್ರೂ ಇವಾಗ ಹಣ ಇನ್ನೂ ಬಂದಿದ್ದರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಇನ್ನೂ ನಿಮಗೆ ಹಣ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಮತ್ತು ಯಾರ ಖಾತೆಗೆ ಇನ್ನೂ ಹಣ ಬಂದಿಲ್ಲೋ ಅವರು ಟೆನ್ಷನ್ ಬಿಟ್ಬಿಡಿ ಫ್ರೆಂಡ್ಸ್. ಇವಾಗ ಈ ಒಂದು 400 ಕೋಟಿ ರೂಪಾಯಿ ನಿಮ್ಮ ಖಾತೆಗೆ ಆದಷ್ಟು ಬೇಗನೆ ಅಂದರೆ 1 ವಾರ ಮತ್ತು 2 ವಾರಗಳಲ್ಲಿ ಎಲ್ಲ ಒಂದು ಲೆಕ್ಕದ ಮುಖಾಂತರ ಮತ್ತು ಇದು RTGSನ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಬರುತ್ತೆ. ಮತ್ತು ಈ ಒಂದು ಹಣ ಇನ್ನೊಮ್ಮೆ ಏನಾದರೂ ನಿಮ್ಮ ಖಾತೆಗೆ ಬಂದ ಮೇಲೆ ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಖಾತೆಗೆ ಬಂದರೆ ನೀವು ನನಗೆ ಅವರ ಮುಖಾಂತರ ನನಗೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟೇ ಇತ್ತು, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣುವ ಕನ್ನಡ ಲೋಕದ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾಣೋ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ನೀವು ಸಾಲ ಮನ್ನದ ಬಗ್ಗೆ ಮಾಹಿತಿ ಕೂಡ ಪಡ್ಕೋಬೋದು. ಮತ್ತೆ ಸಿಗ್ತೀನಿ ಅಂತ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.